ಎಸ್, ಇವತ್ತು ಶನಿವಾರ, ನಾಳೆ ಭಾನುವಾರ ರಜೆ ಇದೆ. ಟ್ರಾಫಿಕ್ ಈಗ ಕಂಪ್ಲೀಟ್ ಆಗಿ ನೆಲಮಂಗಲ ಟೋಲ್ ನಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ. ಲಾಕ್ ಡೌನ್ ಸಡಿಲ ಆಗ್ತಾ ಇದ್ದಂತೆ ಜನ ಯಾವ ಜಿಲ್ಲೆಗೆ ಬೇಕಾದ್ರೂ ಸಂಚಾರ ಮಾಡ್ರು, ಅಂದ್ರೆ ಮಾಡೋ ರೀತಿ ಈಗ ಅವಕಾಶ ಇರೋದ್ರಿಂದಾಗಿ ಹೇಗೆ ಬೇಕೋ ಹಾಗೆ ಅವರವ್ರ ಊರುಗಳಿಗೆ ಹೋಗ್ತಾ ಇದ್ದಾರೆ. ದೃಶ್ಯಾವಳಿ ಇಲ್ಲಿ ಗಮನಿಸ್ತಾ ಇದ್ರೆ ಇದು ನೆಲಮಂಗಲದ ಟೋಲ್. ಇವತ್ತು ರಜೆ, ಈಗ ಮಧ್ಯಾಹ್ನ ರಜೆ ಸಿಗ್ತಾ ಇರೋದ್ರಿಂದ ನಾಳೆ ಕೂಡ ರಜೆ ಇರುತ್ತೆ. ಜನ ಕಂಪ್ಲೀಟ್ ಜಾಮ್ ಆಗಿದೆ ಒಂದು ನೆಲಮಂಗಲ ಟೋಲ್ ನಲ್ಲಿ. ಯಾವ ರೀತಿಯಾಗಿ ಜನ ಸೇರಿದ್ದೀರಾ ಗಮನಿಸ್ತಾ ಇದ್ದೀರಾ? ಕರೋನಾದ ಭಯ ಬಹುಶಃ ಚೂರು ಅವ್ರ ಕಿವಿ ಮೇಲೆ ಅಥವಾ ಅವ್ರ ತಲೆಯಲ್ಲಿ ಇದ್ದಂತೆ ಕಾಣಿಸ್ತಾ ಇಲ್ಲ. ಆ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗಿದೆ ನೆಲಮಂಗಲದ ಟೋಲ್ ನಲ್ಲಿ, ಗಮನಿಸ್ತಾ ಇದ್ದೀರಾ ನೀವು ಕೂಡ? ಲಾಕ್ಡೌನ್ ಸಡಿಲ ಆಯಿತು, ನೋ ರಿಸ್ಟ್ರಿಕ್ಷನ್, ಜನಕ್ಕೆ ಎಲ್ಲಿಗಾದರೂ ಹೋಗ್ಬೋದು, ಎಲ್ಲಿಗಾದರೂ ಬರ್ಬೋದು. ಇದನ್ನೇ ಅಡ್ವಾಂಟೇಜಿಗೆ ತಗೊಂಡು ಜನ ಅವರವ್ರ ಹಳ್ಳಿಗಳತ್ತನೋ ಅಥವಾ ಅವರವ್ರ ಊರುಗಳತ್ತನೋ ಧಾವಿಸ್ತಾ ಇದ್ದಾರೆ. ಈಗ ಟೋಲ್ನಲ್ಲಿ, ನೆಲಮಂಗಲ ಟೋಲ್ನಲ್ಲಿ ಯಾವ ರೀತಿ ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ನಿಂತಿದ್ದಾರೆ ವೆಹಿಕಲ್ಸ್ಗಳನ್ನಂತ ಗಮನಿಸ್ತಾ ಇದ್ದೀರಾ. ಈಗ ಜನ ಕೂಡ ಶನಿವಾರ ಭಾನುವಾರ ರಜೆ ಇರೋದ್ರಿಂದ ಊರುಗಳತ್ತ ಹೊರಟಿದ್ದಾರೆ. ಕಂಪ್ಲೀಟ್ ಜಾಮ್ ಆಗಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಈ ರೀತಿಯಾಗಿ ಜನ ಲಾಕ್ಡೌನ್ ಫ್ರೀ ಆಯಿತು ಹೋಗ್ಬೋದು ಅಂತ ಹೋಗ್ತಾ ಇದ್ದಾರೆ, ನಿನ್ನೆ ನೋಡಿದ್ರೆ 500 ದಾಟಿದೆ ಕರೋನಾ ಕೇಸ್. ಹಿಂಗೆ ಊರುಗಳಿಗೆ ಹೋಗಿ ಹೋಗಿ ಅಲ್ಲಿದ್ದವ್ರಿಗೂ ಕೂಡ ಹಬ್ಬಿಸಿ ಎಲ್ಲಿಂದ ಎಲ್ಲಿ ಕರೋನಾ ಶಿಫ್ಟ್ ಆಗ್ತಾ ಇದೆ ಗೊತ್ತಾಗಲ್ಲ ಅಂತ ಕಾಣುತ್ತೆ ಮುಂದಿನ ದಿನಗಳಲ್ಲಿ. ಖಂಡಿತ ವಿಜಯ, ಏನಂತ ಹೇಳಿದ್ರೆ ಸಾಕಷ್ಟು ರೀತಿ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ಬೆಂಗಳೂರಿನಿಂದ ಹೊರ ಜಿಲ್ಲೆಗಳಿಗೆ ಇನ್ನು ಜನರು ತಮ್ಮ ತಮ್ಮ ವಾಹನಗಳಲ್ಲಿ ಹೋಗ್ತಾ ಇರುವಂತದ್ದು. ನೆಲಮಂಗಲದ ಏನೋ ಒಂದು ನವಯುಗ ಟೋಲ್ ಇದೆ, ಇಲ್ಲಿ ಕಿಲೋಮೀಟರ್ ದೂರ ಒಂದು ಟ್ರಾಫಿಕ್ ಜಾಮ್ ಉಂಟಾಗಿದೆ. ಹೀಗಾಗಿ ವಾಹನ ಸವಾರರು ಸಹ ಪರದಾಡುತ್ತಿರುವಂತಹ ಪರಿಸ್ಥಿತಿ ಈ ನೆಲಮಂಗಲದ ನವಯುಗ ಟೋಲ್ ಬಳಿ ಎದುರಾಗಿರುವಂತದ್ದು. ಈಗಾಗಲೇ ಲಾಕ್ಡೌನ್ 5ನೇ ಹಂತದ ಲಾಕ್ಡೌನ್ ಕೂಡ ಸಡಿಲಿಕೆ ಆಗುವ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಎಲ್ಲ ರಾಜ್ಯದ ಪ್ರಮುಖ ದೇವಾಲಯಗಳು ಕೆಲ ದೇವಾಲಯಗಳು ಸಹ ಓಪನ್ಗೆ ಮುಂದಾಗ್ತಾ ಇರುವಂತದ್ದು. ಈ ಸಂದರ್ಭದಲ್ಲಿ ನಾವು ಮೊದಲು ದೇವರ ದರ್ಶನ ಮಾಡುವ ಅನ್ನೋ ನಿಟ್ಟನ್ನು ಸಹ ಇವರು ಮುಂದಾಗ್ತಾ ಇದ್ದಾರಾ, ಹೋಗ್ತಾ ಇದಾರ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಸಾಕಷ್ಟು ರೀತಿಯಲ್ಲಿ ಈಗಾಗಲೇ ಟ್ರಾಫಿಕ್ ಜಾಮ್ ಉಂಟಾಗಿದೆ ವಿದ್ಯಾ. ಓಕೆ, ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇದ್ರೆ ಲಾಕ್ಡೌನ್ ಸಡಿಲ ಆಗ್ತಾ ಇದ್ದಂತೆ ಜನ ಫುಲ್ ಫ್ರೀಯಾಗಿ ಓಡಾಡ್ತಾ ಇದ್ದಾರೆ, ಎಲ್ಲಿಗೆ ಬೇಕಲ್ಲಿಗೆ ಹೋಗ್ತಾ ಇದ್ದಾರೆ.